Mute. Upanyasaka. Shalka Malika. Aun. Ambedkar kurtu. Kelu matralanna namma tamati hanchikondidare. Adanna aalisona. Namaskara. Modaredagi tammellarigu Dr. Baba Saheb B.R. Ambedkar avara 132ne jayantiya shubhashayagalu. Admire ನಾವು ಎಂತ ಒಂದು ಪ್ರಕ್ಷುಬ್ಧವಾದಂತಹ ಸಂದರ್ಭದಲ್ಲಿ ಇದ್ದೀವಿ ಅಂತಂದ್ರೆ ಪ್ರಸ್ತುತ ಸಂದರ್ಭದಲ್ಲಿ ಅಂಬೇಡ್ಕರ್ ವಿಚಾರಧಾರೆಗಳು ಮತ್ತು ಚಿಂತನೆಗಳನ್ನ ಪುನಃ ಒಡ ಮೂಡಿಸುವಂತ ಒಂದು ಸಂದರ್ಭ. ಯಾಕಂತಂದ್ರೆ ನಮಗೆ ಸ್ವತಂತ್ರ ಬಂದು 76 ವರ್ಷ ಗತಿಸಿದರೂ ಕೂಡ ಅಂಬೇಡ್ಕರ್ ಆಶಯದಂತೆ ಅವರು ಬರೆದಂತಹ ಸಂವಿಧಾನದ ಆಶಯದಂತೆ ಇನ್ನೂ ಕೂಡ ಭಾರತದಲ್ಲಿ ಸಂಪೂರ್ಣವಾಗಿ ಸಾಮಾಜಿಕ ಆರ್ಥಿಕ ಧಾರ್ಮಿಕ ಸಾಂಸ್ಕೃತಿಕ ಸ್ವಾತಂತ್ರ್ಯವನ್ನು ಪಡೆಯುವ ವಿಫಲವಾಗಿದ್ದೇವೆ ಅಂತ ಹೇಳ್ಬೋದು. ಮುಖ್ಯವಾಗಿ ಅಂಬೇಡ್ಕರ್ ಅವರು ಭಾರತದಲ್ಲಿ ಹುಟ್ಟಿ ಭಾರತದಲ್ಲಿ ಬೆಳೆದು ಇಲ್ಲಿರ್ತಕ್ಕಂತಹ ಸುಶಿಕ್ಷಿತ ಧಮನಿತ ಸಮುದಾಯದ ಪರವಾಗಿ ಎದ್ದು ನಿಂತು ಹೋರಾಟ ಮಾಡುವಂತ ಸಂದರ್ಭ ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರು ಭಾರತವನ್ನು ಆಳುವಂತ ಸಂದರ್ಭ ಆದರೆ ಹಾಗೆ ಸ್ವತಂತ್ರವನ್ನು ಬೆಳೆದ ನಂತರ ಇಲ್ಲಿರ್ತಕ್ಕಂತಹ ಭೂ ಜಮೀನ್ದಾರರು ಉಳಿಗ ಮಾನ್ಯ ವ್ಯವಸ್ಥೆ ಜಾತಿ ವ್ಯವಸ್ಥೆ ವರ್ಗ ವ್ಯವಸ್ಥೆ ವಿರುದ್ಧ ಕೂಡ ಹೋರಾಡುವಂತಹ ಸಂದರ್ಭ ಅಂಬೇಡ್ಕರ್ ಅವರಿಗೆ ಒದಗಿದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇಲ್ಲಿ ಹೇಳುವುದಾದ್ರೆ ಮುಖ್ಯವಾಗಿ ಅಂಬೇಡ್ಕರ್ ಅವರ ಒಂದು ಚಿಂತನೆಗಳು ಮುಖ್ಯವಾಗಿ ಸಮಾಜವನ್ನು ನಿರ್ಮಾಣ ಮಾಡುವಂತ ಸ್ವಾತಂತ್ರ್ಯ ಸಮಾನತೆ ಭಾತೃತ್ವವನ್ನ ಈ ಭಾರತೀಯರೆಲ್ಲರಿಗೂ ಕೂಡ ಸಮಾನವಾಗಿ ಕಟ್ಟಿಕೊಡುವಂತ ಒಂದು ಸಂದರ್ಭವನ್ನು ಅವತ್ತು ಕಂಡುಕೊಂಡ್ರು. ಆದ್ರೆ ಅಂಬೇಡ್ಕರ್ ಅವರ ಆಶಯಗಳನ್ನೇ ಇಟ್ಟುಕೊಂಡು ಇವತ್ತು ಹಲವಾರು ಹೋರಾಟಗಳು ಹಲವಾರು ಸಂಘಟನೆಗಳು ತಮ್ಮದೇ ಆದಂತಹ ಸಿದ್ಧಾಂತವನ್ನು ಇಟ್ಟುಕೊಂಡು ಅದೇ ರೀತಿಯಾದಂತಹ ಒಂದು ನಡವಳಿಕೆ ಇಟ್ಟುಕೊಂಡು ಚಳವಳಿ ಮಾಡಿಕೊಂಡು ಬಂದರೂ ಕೂಡ ನಾವು ಭಾರತದಲ್ಲಿ ಅದನ್ನ ಯಶಸ್ಸು ಕಾಣಕ್ಕೆ ಸಾಧ್ಯ ಆಗಿಲ್ಲ. ಅಂದ್ರೆ ಅಂಬೇಡ್ಕರ್ ಅವರ ವಿಚಾರಗಳನ್ನ ಅರ್ಥ ಮಾಡಿಕೊಳ್ಳುವುದರಲ್ಲಿ ನಾವು ಹಿಡಿದಿದ್ದೀವಿ ಅಂತ ನೋಡ್ತೀವಿ. ಇನ್ನು ಉದಾಹರಣೆ ಸಣ್ಣದು ನೋಡೋದಾದ್ರೆ ಮೀಸಲಾತಿಯ ವಿಷಯ ಬಂದಾಗ ಇವತ್ತು ಕೂಡ ಭಾರತದಲ್ಲಿ ಇರತಕ್ಕಂತಹ ಬಹುಮಾನ ಜನಸಂಖ್ಯೆಗೆ ಅದರ ಒಂದು ಕಾನ್ಸೆಪ್ಟ್ ಅರ್ಥ ಆಗಿಲ್ಲ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಶೋಷಿತ ವರ್ಗಗಳಿಗೆ ಅಥವಾ ಏನು ನಾವು ಅಲ್ಪ ಸಂಖ್ಯಾತರು ಅಂತ ಕರಿತೀವಲ್ಲ ಆ ಒಂದು ವರ್ಗಗಳನ್ನ ಉಳಿದ ವರ್ಗಗಳ ಜೊತೆ ಸಮಾನವಾಗಿ ನಿಲ್ಲಿಸುವುದಕ್ಕೋಸ್ಕರ ಅವತ್ತು ತಂದಂತ ಈ ಒಂದು ಕಾನ್ಸೆಪ್ಟ್. ಇವತ್ತು ಪ್ರತಿಯೊಂದು ವರ್ಗವೂ ಕೂಡ ನನಗೆ ಮೀಸಲಾತಿ ಬೇಕು ಅಂತ ಕೇಳುವ ಮಟ್ಟಿಗೆ ಮೀಸಲಾತಿಯನ್ನ ಚೂರು ಚೂರು ಮಾಡಿ ಮತ್ತೆ ವರ್ಗ ಸಮಾಜ ಮತ್ತು ಜಾತಿ ವ್ಯವಸ್ಥೆಯನ್ನ ಪುನರ್ಸ್ಥಾಪಿಸುವಂತ ಸಂಚಿನಲ್ಲಿ ಇವತ್ತಿನ ಸರ್ಕಾರಗಳು ಇದಾವೆ. ಸರ್ಕಾರದ ಜೊತೆಯಲ್ಲಿರತಕ್ಕಂತಹ ಹಲವಾರು ವ್ಯವಸ್ಥೆಗಳು ಕೂಡ ಇದಾವೆ ಅಂತ ನೋಡಬಹುದು. ಅಂಬೇಡ್ಕರ್ ಅವರು ಮಾತು ಹೇಳಿದ್ರು ಏನಂತಂದ್ರೆ ಬ್ರಾಹ್ಮಣ್ಯ ಮತ್ತು ಬಂಡವಾಳಶಾಹಿ ಇವೆರಡೂ ಕೂಡ ಈ ದೇಶಕ್ಕೆ ಮಾರಕ ಅಂತ. ಯಾಕಂದ್ರೆ ಒಂದು ಈ ದೇಶದ ಜಾತುರ್ವರ್ಣ ವ್ಯವಸ್ಥೆಯನ್ನು ಪ್ರತಿಪಾದನೆ ಮಾಡಿ ಮೇಲು ಕೀಳನ್ನ ಸದಾ ತಮ್ಮ ಒಂಟೆಯಲ್ಲಿ ಇಟ್ಕೊಂಡು ಬರಬೇಕು ಅಂತ ಆಸೆ ಇಟ್ಕೊಂಡ್ರೆ ಇನ್ನೊಂದೇನಪ್ಪ ಅಂದ್ರೆ ಆರ್ಥಿಕವಾಗಿ ಕೇವಲ ಅನುಭವ ವರ್ಗಕ್ಕೆ ಮಾತ್ರ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಟ್ಟು ಉಳಿದಂತ ಶ್ರಮಜೀವಿಗಳನ್ನ ಸದಾಕಾಲ ಜೀವಿತವಾಗಿ ಗುಲಾಮರನ್ನಾಗಿ ಇಟ್ಟುಕೊಳ್ಳುವಂತ ವ್ಯವಸ್ಥೆಯನ್ನ ಪ್ರತಿಪಾದನೆ ಮಾಡಿಕೊಂಡು ಬಂದಿರುವಂತದ್ದು. ಹಾಗಾಗಿ ಈ ಬಂಡವಾಳಶಾಹಿ ವ್ಯವಸ್ಥೆ ಮತ್ತು ಬ್ರಾಹ್ಮಣ್ಯ ಅನ್ನೋದು ಅಪಾಯಕಾರಿ ಅಂತ ಹೇಳ್ತಾನೆ. ಅದನ್ನು ಹೊರದಾಗಬೇಕಂತಂದ್ರೆ ಒಂದಿಷ್ಟು ಈ ಒಂದು ಶೋಷಿತ ವರ್ಗಕ್ಕೆ ನ್ಯಾಯ ಕೊಡಬೇಕಂತ ಬಂದಂತ ಕಾನ್ಸೆಪ್ಟ್ ಮೀಸಲಾತಿ ಅಂತ ನೋಡ್ತೀವಿ. ಈ ಒಂದು ಮೀಸಲಾತಿಯ ಒಂದು ಸಣ್ಣ ಹಿನ್ನೆಲೆ ನೋಡಿದಾಗ ಅಂಬೇಡ್ಕರ್ ಅವರಿಗೆ ಯಾಕೆ ಪ್ರಭಾವ ಬೀರಿತು ಅಂತ ನೋಡಿದಾಗ ಮುಖ್ಯವಾಗಿ ನಾವು 1902 ಸಂದರ್ಭದಲ್ಲಿ ಶಾಹು ಮಹಾರಾಜರು ಮೊದಲ ಬಾರಿಗೆ ಮನಿತ ವರ್ಗಗಳಿಗೆ ಈ ಮೀಸಲಾತಿಯನ್ನು ಉಳಬೇಕು ಅಂತ ಚಿಂತನೆಯನ್ನ ಮಾಡ್ತಾರೆ. ಅದರ ಮುಂದುವರೆದ ಭಾಗವಾಗಿ 1918 ಮಿಲ್ಲರ್ ಅನ್ನುವಂಥವರ ನೇತೃತ್ವದಲ್ಲಿ ಮಹಾನ್ ಆಲ್ರೆಡಿ ಕೃಷ್ಣರಾಜ ಒಡೆಯರು ಸಹ ಈ ಒಂದು ಮೀಸಲಾತಿಯನ್ನ ಈ ದೇಶದ ದಮನಿತ ವರ್ಗಗಳಿಗೆ, ಯಾಕಂದ್ರೆ ಸಾವಿರಾರು ವರ್ಷಗಳಿಂದ ಏನು ವೇದಗಳ ಕಾಲದ ಕರಿತೀವೋ ಅಂದಿನಿಂದ ಹಿಂದಿನವರೆಗೂ ಕೂಡ ಅನ್ಯಾಯಕ್ಕೆ ಎಲ್ಲಾ ರೀತಿಯಿಂದ ಅದು ಸಾಂಸ್ಕೃತಿಕ ಆಗಿರ್ಬೋದು, ಧಾರ್ಮಿಕ ಆಗಿರ್ಬೋದು, ಆರ್ಥಿಕ ಸಾಮಾಜಿಕ ಎಲ್ಲಾ ರಂಗದಲ್ಲೂ ಕೂಡ ಅನ್ಯಾಯಕ್ಕೆ ಒಳಗಾದಂತ ವರ್ಗಕ್ಕೆ ನೀಡಬೇಕು ಅನ್ನುವಂಥ ದೃಷ್ಟಿಯಿಂದ ಅವರು ಕೂಡ ಕಾನ್ಸೆಪ್ಟ್ ಅನ್ನ ತರ್ತಾರೆ. ಇದನ್ನ ಅಧಿಕೃತವಾಗಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು 1931-32 ನಡೆದಂತಹ ದುಂದು ಮೇಜಿನ ಸಮ್ಮೇಳನದಲ್ಲಿ
ಪ್ರಸ್ತಾಪ ಮಾಡುತ್ತಾರೆ. ಅಂದ್ರೆ ಕೇವಲ ದಲಿತ ವರ್ಗಕ್ಕೆ ಅಷ್ಟೇ ಅಲ್ಲ, ಸಂಪೂರ್ಣವಾಗಿ ಭಾರತದಲ್ಲಿ ಇರತಕ್ಕಂತಹ ಶೋಷಿತ ವರ್ಗದ ಪ್ರತಿನಿಧಿಯಾಗಿ ಅದನ್ನ ಪ್ರತಿಪಾದನೆ ಮಾಡಿದಾಗ ಮಾನ್ಯ ಗಾಂಧೀಜಿಯವರು ಅದನ್ನು ವಿರೋಧ ಮಾಡುವಂತ ಕೆಲಸ ಮಾಡುತ್ತಾರೆ. ಅಲ್ಲಿಂದ ಆರಂಭವಾದಂತಹ ಈ ಒಂದು ಕಾನ್ಸೆಪ್ಟ್ ಕೊನೆಗೆ ಸಂವಿಧಾನಬದ್ಧವಾಗಿ ಮೀಸಲಾತಿಯನ್ನು ಕೊಡಬೇಕು ಅನ್ನುವ ನಿಟ್ಟಿಗೆ ಬಂದಾಗ ಸಂವಿಧಾನದಲ್ಲಿ 1947ರಲ್ಲಿ ಮೊದಲ ಬಾರಿಗೆ ಈ ಒಂದು ಪರಿಶಿಷ್ಟ ಜಾತಿ ವರ್ಗಕ್ಕೆ 12% ಮೀಸಲಾತಿಯನ್ನು ಕೊಡುತ್ತಾರೆ. ಅದಾದ ನಂತರ 1950ರಲ್ಲಿ ಅದು 12% ಕಂಟಿನ್ಯೂ ಆಗ್ತದೆ, ಮತ್ತೆ ಪರಿಶಿಷ್ಟ ಪಂಗಡಕ್ಕೆ 5 ಮೀಸಲಾತಿಯನ್ನು ಕೊಡುತ್ತಾರೆ. ಇವತ್ತು ಯಾಕಂದ್ರೆ ನಿಮಗೆಲ್ಲ ಗೊತ್ತಿದೆ, ರಾಜ್ಯ ಸರ್ಕಾರವು ಕೂಡ 1950ರಲ್ಲಿ 18% ಮೀಸಲಾತಿಯನ್ನು ಕೊಟ್ಟು 56ರಲ್ಲಿ ಮತ್ತೆ ವಿಭಜನೆ ಮಾಡಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ 15% ಅಂತ ಮಾಡಿತು. ನಂತರ 1939ರಲ್ಲಿ 27% ಹಿಂದುಳಿದ ವರ್ಗಕ್ಕಂತ ಕೂಡ ಸರ್ಕಾರ ಕೊಟ್ಟು, ನಂತರ ಈ ಸರ್ಕಾರಗಳು ಈ ಒಂದು ಪೂರೈಸಿಕೊಳ್ಳುವುದಕ್ಕೋಸ್ಕರ ಇವತ್ತು 19% ಮೀಸಲಾತಿಯನ್ನು ಕೊಡುವುದರ ಮೂಲಕ ಮೀಸಲಾತಿಯ ಮೂಲ ಆಶಯವನ್ನೇ ದಿಕ್ಕ ತಪ್ಪಿಸುವಂತ ಕೆಲಸ ಮಾಡಿದ್ದನ್ನು ಗಮನಿಸಿದಾಗ ಅಂಬೇಡ್ಕರ್ ಅವರು ಯಾವ ಆಶಯಗಳನ್ನು ಇಟ್ಟುಕೊಂಡಿದ್ರು, ಅಂಬೇಡ್ಕರ್ ಅವರ ನಮ್ಮಿಂದಿಟ್ಟುಕೊಂಡೆ ಅವರ ವಿಚಾರಗಳನ್ನು ಮುರಿಯುವಂತ ಅವರ ವಿಚಾರಗಳನ್ನು ವಿರೂಪಗೊಳಿಸುವಂತ ಸಂದರ್ಭದಲ್ಲಿ ನಾವಿದ್ದೀವಿ. ಹಾಗಾಗಿ ಎಚ್ಚರದಿಂದ ಇರಬೇಕು ಅನ್ನೋದು ಕೂಡ ನಮ್ಮೆಲ್ಲರ ಒಂದು ಆದ್ಯತೆ ಗಮನಿಸಬೇಕು. ಯಾಕಂತಂದ್ರೆ ಅಂಬೇಡ್ಕರ್ ಮತ್ತು ಸಂವಿಧಾನವನ್ನು ತೆಗೆದುಕೊಂಡು ಬಂದ್ರೆ ಇವತ್ತು ಆಳು ವರ್ಗಗಳು ಅದೇ ಸಂವಿಧಾನವನ್ನು ಮುಂದಿಟ್ಟುಕೊಂಡು ಹೇಗೆ ನಮ್ಮಲ್ಲಿ ಮತ್ತೆ ಜಾತಿಯ ಶಿಷ್ಯ ಬೀಜವನ್ನು ಬಿಬ್ಬಿದೆ, ನಮ್ಮಲ್ಲಿ ಇರತಕ್ಕಂತಹ ಒಂದು ಒಗ್ಗಟ್ಟನ್ನು ಹಿಡಿಯುವಂತ ಕೆಲಸ ಹೇಗೆ ಮಾಡುದು ಅನ್ನೋದಕ್ಕೆ ಇತ್ತೀಚೆಗೆ ಬಂದಂತಹ ಒಳ ಮೀಸಲಾತಿಯನ್ನು ನೀವು ಗಮನಿಸಬಹುದು. ಅಲ್ಲಿ ಅಂದ್ರೆ ಅವರು ಮಾಡತಕ್ಕಂತಹ ಒಂದು ಅಧಿಕಾರವನ್ನು ನೀಡಿರ್ತಕ್ಕಂತಹ ರಾಜಕಾರಣ ಇಲ್ಲಿ ಸದಾ ಜನಗಳನ್ನು ಊಡೂಡುವ ಹಾಗೆ ಮಾಡುವುದಿಲ್ಲ. ಹಾಗಾಗಿ ಅಂಬೇಡ್ಕರ್ ಅವರ ಮುನ್ನೀತಿಯನ್ನು ಮಾಡಿದರೆ, ಅಂಬೇಡ್ಕರ್ ಅವರ ಒಂದು ಸಂಶೋಧನೆ ಕೇಂದ್ರಗಳನ್ನು ತೆಗೆದರೆ, ಅಂಬೇಡ್ಕರ್ ಅವರ ಜಾತ್ರೆ ಬೇಕಾದ್ರೂ ಮಾಡಿದರೆ, ಆದರೆ ವಿಚಾರಗಳನ್ನು ಹಂಚುವುದಕ್ಕೆ ಅವರು ಬಿಡುವಂತ ಸಂದರ್ಭ ಇಲ್ಲ. ಜೊತೆಗೆ ಇಲ್ಲಿ ಅಂಬೇಡ್ಕರ್ ಅವರು ಕೇವಲ ಅವರಿಗೆ ಸಾಮಾಜಿಕ ಹೋರಾಟಕ್ಕೋಸ್ಕರ ಅಷ್ಟೇ ಅಲ್ಲ, ಆರ್ಥಿಕ ಹೋರಾಟಕ್ಕೋಸ್ಕರ ಹೋರಾಡಿದ್ರು ಅನ್ನೋದಕ್ಕೆ ನಮಗೆ ಹಲವಾರು ಅಂಶಗಳು ಇಲ್ಲಿ ಸಿಗ್ತವೆ. ಅಂದ್ರೆ ಸ್ವತಂತ್ರ ಭಾರತದ ಚಳವಳಿಯ ಸಂದರ್ಭದಲ್ಲಿ ಇಡೀ ಒಂದು ವರ್ಗ ಕಾಂಗ್ರೆಸ್ ನಿಮಿತ್ತು ಅದು ಕೇವಲ ಸ್ವತಂತ್ರ ಅಂದ್ರೆ ರಾಜಕೀಯ ಸ್ವತಂತ್ರ ಅಂತ ಮಾತ್ರ ಹೋರಾಟ ಮಾಡುವಾಗ ರಾಜಕೀಯ ಸ್ವತಂತ್ರ ಬಂದ್ರೆ ಸಾಧು, ಮುಖ್ಯವಾಗಿ ಬೇಕಾಗಿದ್ದು ಸಾಮಾಜಿಕ ಸ್ವಾತಂತ್ರ್ಯ ಅಂತ. ಯಾಕಂದ್ರೆ ಅಂಬೇಡ್ಕರ್ ಅವರು ಇತಿಹಾಸವನ್ನು ತಿಳ್ಕೊಂಡಿದ್ರು. ಮುಖ್ಯವಾಗಿ 1865 ಏಪ್ರಿಲ್ 9 ತಾರೀಕು ಒಂದು ಅದ್ಭುತವಾದಂತ ಘಟನೆ ನಡೆದಿತ್ತು. ಅದು ಏನಪ್ಪ ಅಂತಂದ್ರೆ ಅಬ್ರಹಾಂ ಲಿಂಕನ್ ಅವರು ಮುಖ್ಯವಾಗಿ ಜೀತಗಾರಿಕೆ ಅಥವಾ ರದ್ದತಿ ಮಾಡಿದ್ರು. ಆ ರದ್ದತಿ ಮಾಡಿದ್ರೋಸ್ಕರ ಅವರನ್ನು ಏಪ್ರಿಲ್ 15ಕ್ಕೆ ಸೂರು ಮಾಡಲಾಗಿತ್ತು ಮೂಲಭೂತವಾದಿಗಳು. ಒಂದು ರದ್ದ ಮಾಡಿದ್ರು ಕೂಡ ನಂತರ ದಿನಮಾನದಲ್ಲಿ ಅಮೆರಿಕದಲ್ಲಿ ಯಾವುದು ಗುಲಾಮಗಿರಿ ಪದ್ಧತಿಯನ್ನು ರದ್ದಾಗಿರಲಿಲ್ಲ. 1995ರಲ್ಲಿ ಕಪ್ಪು ಮೇಲೆ ಬಿಳಿಯರಿಗೆ ಸೀಟ್ ಕೊಡುವುದನ್ನು ಕಾಣಿಸ್ಕೋಸ್ಕರ ಬಸ್ಸಿಸಲಾಗಿತ್ತು. ಅಂತವಾಗುವುದು ಅಡ್ವಾನ್ಸ್ ಜಗತ್ತಿನಲ್ಲಿ ನಡೀಬೇಕಾದ್ರೆ 300,000 ವರ್ಷಗಳಿಂದ ಈ ಒಂದು ಹಿಂದೂ ಧರ್ಮದ ಭಾರವಾದಂತ ವರ್ಣಾಶ್ರಮ ಪದ್ಧತಿಯಿಂದ ರೂಪಿಸಿರುವುದಂತ ಜಾತಿ ವ್ಯವಸ್ಥೆಯಲ್ಲಿ ನಿಲ್ಲಿರುವುದಂತ ಜನಗಳನ್ನ ಹೊರಗಡೆ ತರುವುದು ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ ಅಂಬೇಡ್ಕರ್ ಅವರಿಗೆ. ಹಾಗಾಗಿ ಅವರು ಜನಗಳಿಗೆ ಕೊಟ್ಟಂತ ಕರೆನೆ ಶಿಕ್ಷಣ ಸಂಘಟನೆ ಹೋರಾಟ ಅನ್ನುವಂತ ವಿಚಾರವನ್ನ ಕೊಟ್ಟು ಅದರ ಮೂಲಕನೇ ಅವರು ಜನ ಜಾಗೃತಿ ಮಾಡಬೇಕು, ಸಂಘರ್ಷ ಮಾಡಬೇಕು ಅನ್ನುವಂತ ಒಂದು ಆಶಯಗಳನ್ನ ಇಟ್ಟುಕೊಂಡಿದ್ರು. ಹಾಗಾಗಿ ಪ್ರಸ್ತುತ ದಿನಮಾನಗಳಲ್ಲಿ ಅಂಬೇಡ್ಕರ್ ವಿಚಾರಧಾರೆಗಳನ್ನ ಮತ್ತೆ ಪುನಃಚೇತನಗೊಳಿಸಬೇಕಾಗಿದೆ. ಯಾಕಂತಂದ್ರೆ ಅಂಬೇಡ್ಕರ್ ಅವರನ್ನು ವಿರೂಪಗೊಳಿಸುವಂತ ಕೆಲಸ ಮತ್ತು ಅಂಬೇಡ್ಕರ್ ಅವರನ್ನ ಮೂಲಭೂತವಾದಿಗಳು ಹೈಜಾಕ್ ಮಾಡುವಂತ ಕೆಲಸ ಇವತ್ತಿನ ಸಂದರ್ಭದಲ್ಲಿ ಇರುವುದರಿಂದ ಹಾಗಾಗಿ ಅಂಬೇಡ್ಕರ್ ವಾದಿಗಳನ್ನು ಹಂಚಿಕೊಂಡವರು ಕೇವಲ ಅಂಬೇಡ್ಕರ್ ಅಷ್ಟೇ ಹಂಚಿಕೊಳ್ಳದೆ ಅಂಬೇಡ್ಕರ್ ಸುತ್ತಿರತಕ್ಕಂತ ಅವತ್ತಿನ ಸಮಕಾಲೀನ ಸಮತಾವಾದಿಗಳಿರ್ಬೋದು, ಸಮಾಜವಾದಿಗಳಿರ್ಬೋದು, ಅವರೆಲ್ಲರ ಜೊತೆಗೆ ಅಂಬೇಡ್ಕರ್ನ ಓದುವಂತ ಆ ವಿಚಾರಗಳನ್ನ ಜಾರಿ ಮಾಡೋದು ಅಷ್ಟೇ ಅಲ್ಲ, ಆಚರಣೆಯಲ್ಲಿ ತರುವುದು ಕೂಡ ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಅನ್ನೋದು ಮರಿಬಾರದು. ನವ ಭಾರತ ನಿರ್ಮಾಣ ಅಂತಂದ್ರೆ ಅಥವಾ ಭಾರತ ವಿಶ್ವ ಗುರು ಆಗುದಂತಂದ್ರೆ ಅದು ಸರ್ವತ ಸಮಾನವಾದಿಯ ನೆಲೆಯಲ್ಲಿ ಆಗುವಂತದ್ದು ಅಂತ. ಯಾಕಂದ್ರೆ 1952ರ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಸಂಸತ್ತಲ್ಲಿ ತಮ್ಮ ಭಾಷಣದಲ್ಲಿ ಹೇಳ್ತಾರೆ, ಈ ದೇಶಕ್ಕೆ ಕಟ್ಟ ಗಡಿಯ ದಾರಿಬೇಕಾಗಿದ್ದು ಸೋಷಿಯಲಿಸಂ ಅಂತ, ಸಮಾಜವಾದ ಅಂತ. ಯಾಕಂದ್ರೆ ಗೊತ್ತಿದ್ದವರಿಗೆ ಡೆಮಾಕ್ರಸಿ ಫೇಲ್ ಆಗಿದೆ ಅಂತ. ಅವರು ತನ್ನ ಹಿಂದೂ ಬಿಡುವುದಿಲ್ಲ ಮನಸ್ಸೋದಕ್ಕೆ ಅವಕಾಶ ಮಾಡಿಕೊಡದಿರುವವರು ಈ ಒಂದು ಪ್ರಜಾಪ್ರಭುತ್ವದ ನೆಲೆಯಲ್ಲಿ
ಏನು ಉದ್ದೇಶದಂತ ಸಮಾಜದಿಂದ ಅದನ್ನ ತರಕ ಸಾಧ್ಯ ಇಲ್ಲ ಅಂತ ಗೊತ್ತಾಗಿ ಅವ್ರು ಕೊನೆಗಿಡುತ್ತೇನಪ್ಪ ಅಂದ್ರೆ ಈ ದೇಶಕ್ಕೆ ಸಮಾಜವಾದ ಬೇಕು ಅಂತ. ಅಂಬೇಡ್ಕರ್ ಒಬ್ರು ಕ್ರಾಂತಿಕಾರಿಯಾಗಿದ್ರು, ರಕ್ತ ಕ್ರಾಂತಿಯನ್ನು ಬಯಸ್ತಾ ಇರ್ಬೋದು, ಆದ್ರೆ ಅವರು ಕೂಡ ಬಂತಂದ್ರೆ ಕ್ರಾಂತಿಕಾರಿ ಅಲ್ಲ ಅನ್ನೋದಕ್ಕೆ ಇನ್ನು ನಾವು ದಾಖಲೆ ಕೊಡೋದಕ್ಕೆ ಆಗದೆ ಇಲ್ಲ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇವರು ಭಾರತವನ್ನು ಮೊದಲು ಮಾಡಬೇಕು, ಭಾರತವನ್ನ ಸರ್ವತ ಸಮಾನದ ದೇಶವನ್ನ ಮಾಡಬೇಕು ಅನ್ನುವಂತ ತಮ್ಮ ಇಡೀ ಬದುಕನ್ನ 65 ವರ್ಷಗಳ ತುಂಬ ಬದುಕನ್ನ ನಡೆಸಿದ್ರು. ಆದ್ರೆ ಕೊನೆಗೆ ಅಂಬೇಡ್ಕರ್ ಅವರೇ ಈ ಹಿಂದೂ ಧರ್ಮದಿಂದ ರೋಷಿ ಹೋಗಿ ಬೌದ್ಧ ಧರ್ಮಕ್ಕೆ ಮತಾಂತರವಾಗಿದ್ದು ಕೂಡ ಈ ದೇಶದ ಬದಲಾವಣೆ ಆಗ್ತಿರುವಂತ ಸ್ಥಿತಿಯನ್ನ ನಮ್ಮ ಕಣ್ಣು ಮುಂದೆ ತಂದು ನಿಲ್ಲಿಸ್ತದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗಾಗಿ ಇಲ್ಲಿ ಮುಖ್ಯವಾಗಿ ಅಂಬೇಡ್ಕರ್ ಅನ್ನ ಓದುವುದಂತಂದ್ರೆ ಅಂಬೇಡ್ಕರ್ ವಿಚಾರಗಳನ್ನ ನಾವು ಜಾರಿಗೆ ತರುವಂತದ್ದು, ಅಂಬೇಡ್ಕರ್ ವಿಚಾರಗಳನ್ನ ಅನುಷ್ಠಾನಗೊಳಿಸುವಂತದ್ದು, ಅಂಬೇಡ್ಕರ್ ವಿಚಾರಗಳನ್ನ ಪುನಃಸ್ಥಾಪನೆ ಮಾಡುವಂತದ್ದೇ ಹೊರತಾಗಿ ಕೇವಲ ಇಲ್ಲಿ ಅಂಬೇಡ್ಕರ್ ಅವರ ಮೆರವಣಿಗೆ ಸಾಲದು, ಅಂಬೇಡ್ಕರ್ ಅವರ ಬರವಣಿಗೆಯನ್ನ ಅರ್ಥ ಮಾಡಿಕೊಳ್ಳುವಂತ ಕೆಲಸ ಆಗ್ಬೇಕು ಅನ್ನೋದೇ ನಮ್ಮೆಲ್ಲರ ಆಸೆಯ. ಧನ್ಯವಾದ.